Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೇಥಿ ದಾಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪಾಲಕ್ ದಾಲ್ ಮಾಡ್ತೀವಲ್ಲ ಅದೇ ಇದು, ಅದು ಹಾಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅರ್ಧ ಕಪ್ ತೊಗರಿಬೇಳೆ ನೆನೆಸಿರೋದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಇದು ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಅದು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ಒಂದು ಪ್ಯಾನ್ಗೆ 4 ಟೀಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಕರಿ ಲೀವ್ಸ್ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆನೂ ಚಟಪಟ ಅನ್ನತ್ತೆ, ಕರ್ಬೇವಿನ ಸೊಪ್ಪು ಚಟಪಟ ಅನ್ನತ್ತೆ. ಈಗ ನೀವು ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿರೋದು 2 ಹಾಕ್ಕೊಳ್ಳಿ, ಕತ್ತರಿಸಿರೋದು. ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ, 1-10 ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗಿ ಕಂಬೈನ್ ಆಗಿ ಬೆಳ್ಳುಳ್ಳಿ ಹುರಿದು ಬರಬೇಕು. ಈಗ ಅದಕ್ಕೆ ನೋಡಿ ನೀರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆ ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕೋ ಕಾರಣ ಏನಂದರೆ ನೀರುಳ್ಳಿಗೆ ಎಣ್ಣೆನೂ ಕಮ್ಮಿ ತಗೊಂಡು ತುಂಬ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ನೀವು ಇದೆಲ್ಲ ಮುಚ್ಚೆಲ್ಲ ಮಾಡಬೇಕಂತಿಲ್ಲ, ಕುಕ್ ಮಾಡಬೇಕಂತಿಲ್ಲ. ಈಗ ನೋಡಿ ಆಯಿತು. ಅದಕ್ಕೀಗ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಬ್ಯಾಡ್ಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಅದು ಎಲ್ಲಾನು ಒಟ್ಟಿಗೆ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ಡಿಶ್ ಜೊತೆ ನೋಡಿ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ, ಪೂರಿ ಜೊತೆಗೂ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಟೊಮೆಟೊ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಅದು ಅಷ್ಟೇ, ಅದ್ರ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದು ಅರೋಮೆಟಿಕ್ ಆಗೋ ಹಾಗೆ ಮತ್ತು ಮಶಿ ಆಗೋ ತನಕ ಮಾಡಿ. ಈಗ ನೋಡಿ ಟೊಮೆಟೊ ಇವಾಗ ಮಶಿ ಆಗ್ತಾ ಇದೆ. ಈಗ ನೋಡಿ ಆಯಿತು. ಈಗ ಅದಕ್ಕೆ ಗೋಡಾ ಮಸಾಲ ಹಾಕ್ಕೊಳ್ಳಿ. ಗೋಡಾ ಮಸಾಲ ಈಗ ಮಾರ್ಕೆಟಲ್ಲಿ ಸಿಗುತ್ತೆ, ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಇವಾಗ ನಾವು ಮೇಥಿ ಸೊಪ್ಪು ಕಟ್ ಮಾಡಿರೋದಿದೆಯಲ್ಲ, ಅದನ್ನು ಸೊಪ್ಪರ ಕಟ್ ಮಾಡಿರೋದು, ಅದನ್ನು ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಯೇ ಕಂಬೈನ್ ಮಾಡ್ಕೊಳ್ಳಿ ಅದನ್ನು. ಏನು ಮಾಡಬೇಕಂತಿಲ್ಲ, ಅದ್ರ ನೀರು ಬಿಟ್ಕೊಂಡು ಅದು ಕುಕ್ ಆಗುತ್ತೆ. ಕುಕ್ ಮಾಡಿ ಈಗ 5-8 ಕವರ್ ಮಾಡಿ ಕುಕ್ ಮಾಡಿ. ಈಗ ಆಗಿದೆಯಾ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಕಂಬೈನ್ ಆಗಿ ಬಂದುಬಿಟ್ಟಿದೆ. ಈಗ ಅದಕ್ಕೆ ನಾವು ಕುಕ್ ಮಾಡಿರುವಂಥ ಬೇಳೆನ ಹಾಕಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಥಿಕ್ ಬೇಕೋ ಅಷ್ಟು ಥಿಕ್ನೆಸ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಲ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ ಈಗ. ಮತ್ತು ಈಗ ಚೆನ್ನಾಗಿ ಕಂಬೈನ್ ಆಯಿತು ನೋಡಿ, ಕುದೀತಾ ಇದೆ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ನಾವು ನಮ್ಮ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪೀನಟ್ ಪೌಡ್ರ್ ಹಾಕೋದ್ರಿಂದ ಅದನ್ನು ತಿನ್ನಬೇಕಾದ್ರೆ ಕ್ರಂಚಿ ಕ್ರಂಚಿ ಆಗ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅದರದ್ದು. ನಾನಿನ್ನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ಒಳ್ಳೆ ಕಾಂಬಿನೇಷನ್ ಡಿಶ್ ಇದು ಮೇಥಿ ದಾಲ್ ಅಂತಂದರೆ. ಭಾಳ ಚೆನ್ನಾಗಿರುತ್ತೆ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ. ಓಕೆ, ಬಾಯ್.